ನಮ್ಮನೋರೇ ಎಲ್ಲಿಗೆ ಹೋಗಿದ್ರಿ? ಏ ಸಂತೆಗೆ ಹೋಗಿದೆ ತರಕಾರಿ ತಗೋಬರ್ರಿಕೆ. ಎಷ್ಟು ತರಕಾರಿ? ಈ ತರಕಾರಿಗೆ 50 ರೂಪಾಯಿ ಕೊಟ್ಬಿಟ್ಟು ತರಕಾರಿ ತಗೋಬಂದೆ. ತರಕಾರಿ ಬತ್ತೋಗಿದೆ, ಇದಕ್ಕೋಗಿ 50 ರೂಪಾಯಿ ಕೊಟ್ಟಿದ್ದೀರಲ್ಲ, ಮನೆ ಹತ್ರನೇ ಬೆಳ್ಕೊಂಡಿದ್ರಾಗಲ್ವೇ? ಈ ಬತ್ತೋಗಿರೋ ತರಕಾರಿ ಕೊಡೋಕೆನೆ 50 ರೂಪಾಯಿ ತಗೊಂಡವ್ರೆ. ಅದೇನೆ ಇವಾಗ ಶಿವರತ್ನ ಅನ್ನೋರು ಇವು ಮಾಡ್ತಾ ಇದ್ದಾರೆ. 3 ವರ್ಷದಿಂದ ಅವಳು ಅಂಗಡಿ ಮುಖನೇ ಕಾಣಲಿಲ್ಲ, 3 ವರ್ಷದಿಂದ ಒಳ್ಳೆ ತರಕಾರಿ ತಿಂತಾಳೆ, ಅದನ್ನ ನೋಡಾರು ಮಾಡ್ಕೊಳಕಾಗಲ್ವೇ? ತೋರ್ಸ್ರಿ, ನಡೀರಿ, ನಾವು ಬಂದು ನೋಡ್ಬಿಟ್ಟು ಹಾಕ್ತೀವಿ. ಬನ್ನಿ, ಕರ್ಕೊಂಡು ಹೋಗ್ತೀನಿ. ಶಿವರತ್ನ ಬಾಯ್ರಿ. ಏನು ರೇಣುಕಾ ಇಲ್ಲಿವರೆಗೂ? ಇವ್ರು ರತ್ನಮ್ಮ ಅಂತ. ಅದೇ ನಿಮ್ಮ ಕಿಚನ್ ಗಾರ್ಡನ್ ಮಾಡ್ತಾ ಇದೆಯಲ್ಲ, ಇವ್ರಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ರೆ ಅವರು ಮಾಡ್ಕೊಳ್ತಾರಂತೆ. ಈ ತರಕಾರಿಗೆ 50 ರೂಪಾಯಿ ಕೊಟ್ಟಂದವ್ರೆ, ಅದಕ್ಕೆ ಅವರು ಮಾಡ್ಕೊತೀವಿ ನಾವೇ, ಅವ್ರು ಯಾರು ತೋರಿಸು ಅಂತ ಅಂದರು. ನೀನು ಅವ್ರಿಗೆ ನೀನು ಹೇಗೆ ಮಾಡಿದ್ಯಾ ಅದನ್ನ ತೋರಿಸ್ಕೊಡು, ಅವರು ಮಾಡ್ಕೊತಾರೆ. ಇಷ್ಟು ತರಕಾರಿಗೆ 50 ರೂಪಾಯಿ ಕೊಟ್ರಂತ? ಹಂಗೆ ನಮ್ಮ ತೋಟದಲ್ಲೇ ಮಾಡ್ಕೋಬೋದಲ್ವಾ, ತೋರಿಸ್ತೀನಿ ಬನ್ನಿ. ನೋಡ್ರಿ ರತ್ನಮ್ಮ, ಇದು ಪರ್ಮಕಲ್ಚರ್ ವಿಧಾನದಲ್ಲಿ ಇದು ಮಾಡಿದ್ದೀವಿ. ಇದನ್ನ ಫಸ್ಟು ಉಳುಮೆ ಮಾಡ್ಕೊಂಡಿದ್ದೀವಿ, ಆಮೇಲೆ ಸತ್ತೆ ತೆಗೆದಿದ್ದೀವಿ. ಸತ್ತೆ ತೆಗೆದ್ಬಿಟ್ಟು ಮತ್ತೆ ಅದನ್ನ ಕೊಟ್ಟಿಗೆ ಗೊಬ್ಬರ, ಹಸಿ ಎಲೆ ಗೊಬ್ಬರ ಅದೆಲ್ಲ ಮಿಕ್ಸ್ ಮಾಡಿದ್ದೀವಿ. ಅದ್ರ ಮೇಲೆ ಮಣ್ಣು ಏರ್ಗಟ್ಟಿದ್ದೀವಿ. ಮಣ್ಣು ಹಾಕಿ ಆಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಅದಕ್ಕೆ ಬೀಜನ ಒಂದಡಿಗೆ ಒಂದು ಇದು ಮಾಡಿದ್ವಿ, ನೆಟ್ಟಿದ್ದೀವಿ. ಮತ್ತು ಅದು ಹಸಿ ಎಲೆ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿರೋದ್ರಿಂದ ಬೀಜನೂ ತುಂಬ ಚೆನ್ನಾಗಿ ಮೊಳಕೆ ಬರ್ತದೆ. ಆಮೇಲೆ ಇದು ತೇವಾಂಶನೂ ಚೆನ್ನಾಗಿರ್ತದೆ. ಒಂದು 2 ದಿನ ನೀರು ಹಾಕಿಲ್ಲ ಅಂತಂದ್ರೂ ಚೆನ್ನಾಗಿ ತೇವಾಂಶ ಎಲ್ಲ ಚೆನ್ನಾಗಿ ಇದಾಯ್ತದೆ ನೋಡಿ. ಇದು ಎಷ್ಟೊಂದು ವಿಧವಾದ ತರಕಾರಿ ಎಲ್ಲ ಹಾಕೊಳ್ಬೋದು, ಬೆಳಿಬೋದು, ತುಂಬ ಚೆನ್ನಾಗಿ ಇದು ಮಾಡ್ಕೋಬೋದು. ಈ ಕಾವಲಿ ಕಾವಲಿ ಬಗೆದ್ಬಿಟ್ಟು ಈ ಎರಮಡಿ ಥರ ಎಲ್ಲ ಮಾಡಿದ್ದೀರಲ್ಲ, ಅದೇನು ಉಪಯೋಗ ಆಯ್ತದೆ? ಏತ್ಕಿ ಕಾವಲಿ ಎಲ್ಲ ಬಗ್ದಿದ್ದೀರಲ್ಲ, ಸಸಿಗಳೆಲ್ಲ ಹಾಕೋದಕ್ಕೆ? ತರಕಾರಿಗಳು ಕಿತ್ಕೊಯ್ತೀವಿ, ಮತ್ತು ನೀರು ಐಸಕ್ಕೆ ಹೋಯ್ತೀವಿ, ಅದೆಲ್ಲ ಹೋದಾಗ ಮತ್ತು ಸೊಪ್ಪು ತರಕಾರಿ ಮೇಲೆಲ್ಲ ಕಾಲು ಮಡಗಿ ತುಳಿದು ಅದು ಎಲ್ಲ ವೇಸ್ಟ್ ಆಗುತ್ತೆ. ಅದರಿಂದ ಇವಾಗ ಬದು ಥರ ಇದ್ದರೆ ಅದರಲ್ಲಿ ಹೋದರೆ ಮತ್ತು ನಾವು ತರಕಾರಿಗೆ ನೀರು ಹಾಕ್ಬೋದು, ಮತ್ತು ತರಕಾರಿ ಎಲ್ಲ ಕಿತ್ಕೋಬೋದು, ಸೊಪ್ಪು ಎಲ್ಲ ಕಿತ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದಕ್ಕೆ ಪಾಲಕ್ ಹಾಕಿದ್ದೀವಿ, ಇದಕ್ಕೆ ಹುರುಳಿ ಬೀಜ ಹಾಕಿದ್ದೀವಿ, ಮತ್ತು ಇದಕ್ಕೆ ದಂಟಿನ ಬೀಜ ಹಾಕಿದ್ದೀವಿ, ಇದಕ್ಕೆ ಬೆಂಡೆ ಬೀಜ ಹಾಕಿದ್ದೀವಿ, ಮತ್ತು ಇದಕ್ಕೆ ಇದು ಕೆಂಪು ದಂಟಿನ ಬೀಜ ಹಾಕಿದ್ದೀವಿ, ಇದಕ್ಕೆ ಕೀರೆ ಬೀಜ ಹಾಕಿದ್ದೀವಿ, ಮತ್ತು ಇದಕ್ಕೆ ಚಕೋತ ಹಾಕಿದ್ದೀವಿ. ಇಲ್ಲಿ ಮಧ್ಯೆ ಎಲ್ಲ ಹುರುಳಿ ಬೀಜ ಮತ್ತು ಇತರ ಬೀಜ ಎಲ್ಲ ಹಾಕಿದ್ದೀವಿ. ಮತ್ತು ಜೋಳ ಎಲ್ಲ ಹಾಕ್ಬೋದು ಇಲ್ಲಿ ಮತ್ತು ಮಧ್ಯ. ಸರಿ, ನಾನು ಈ ವಿಧಾನದಲ್ಲೆಲ್ಲ ಹಾಕಿರೋದೆಲ್ಲ ನೋಡಿ ನನಗೆ ಸಂತೋಷ ಆಯಿತು. ನಾನು ನಮ್ಮನೆ ಜಮೀನಲ್ಲಿ ಹೋಗಿ, ನಾನು ನಮ್ಮನೆ ಯಜಮಾನರ ಜೊತೆಲೂ ಹೋಗಿ ಹೇಳ್ಬಿಟ್ಟು ಮಾಡಿಸ್ತೀನಿ ಇದೇ ಥರ. ಚೆನ್ನಾಗದೆ, ನಾನು ನೋಡಿದ್ನಲ್ಲ ಇವಾಗ ಬಂದು ಈ ಥರ ಏರ್ಮಡಿ ಥರ ಎಲ್ಲ ಮಾಡಿಸಿ ನಾನು ಇದೇ ಥರ ಮಾಡಿಸ್ತೀನಿ. ಹೋಗಿ ಹಿಂಗೆ ಮಾಡಿರೋದು ನಾನು ನೋಡಿದ್ದೀನಲ್ಲ, ನನಗೂ ಸಂತೋಷ ಆಯಿತು. ನಾವು ಈ ವಿಧಾನದಲ್ಲಿ ಮಾಡೋದಿದ್ರೆ ಮಧ್ಯೆ ಡ್ರೈನ್ ಬಂದರೆ ಏನಾಯ್ತಿದೆ, ಈ ಕಡೆಯಿಂದ ನೀರು ಹಾಕೋಕ್ಕೂ ಅನುಕೂಲ ಆಗುತ್ತೆ, ತರಕಾರಿ ಕಿತ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಆದರೆ ಎಲ್ಲ ಥರ ವಿಧವಾದ ತರಕಾರಿಗಳನ್ನು ಸೊಪ್ಪು ಅವೆಲ್ಲ ಬೆಳ್ಕೊಂಡು ನಾವು ತಿನ್ಬೋದು. ಒಂದಕ್ಕೆ ಕೀರೆ, ದಂಟು, ಬೆಂಡೆ, ಪಾಲಕು, ಮೆಂತ್ಯ, ಹುರುಳಿ, ಚಕೋತ ಆಮೇಲೆ ಮೆಂತ್ಯ, ಸಬ್ಬಸಿಗೆ ಇವೆಲ್ಲ ಎಲ್ಲ ಥರ ವಿಧವಾದ ತರಕಾರಿ ಹಾಕ್ಕೊಂಡು ನಾವು ಮನೆಗೆ ಉಪಯೋಗಿಸ್ಕೋಬೋದು. ಈ ಥರ ಇದು ಮಾಡಿಕೊಂಡು ಸೂರ್ಯಮಂಡಲ ಆಕಾರದಲ್ಲಿ ಮಾಡಿಕೊಂಡು, ಮತ್ತು ಈ ಥರ ನೀರು ಕಮ್ಮಿ ಇದ್ದಾಗ ಹನಿ ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ತುಂಬ ಇದು ಮಾಡೋದ್ರಿಂದ ತಾಜಾ ತರಕಾರಿ ಬೆಳೆಯನ್ನು ಬೆಳಿಬೋದು, ಮತ್ತು ತುಂಬ ಚೆನ್ನಾಗಿ ಫ್ರೆಶ್ ಆಗಿರೋ ತರಕಾರಿನೂ ನಾವು ಉಪಯೋಗಿಸ್ಬೋದು. ತೀರತ್ ನಮ್ಮರೆ ಪರ್ಮಾಕಲ್ಚರಲ್ಲಿ ತರಕಾರಿ ಯಾವ ಥರ ಬೆಳಿಬೇಕು ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ ನಮಗೆ. ಇವಾಗ ನೀವು ತೋರಿಸ್ಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದಗಳು. ಈಗ ನೀವು ನೋಡ್ತಾ ಇರೋದು ಕೈತೋಟಕ್ಕೆ ಮಾಡುವ ವಿಧಾನದಲ್ಲಿ ಭೂಮಿ ಮೊದಲಿಗೆ ಭೂಮಿಯನ್ನು ಹದ ಮಾಡಿಕೊಳ್ಳಬೇಕು, ಆಮೇಲೆ ಸತ್ತೆಯನ್ನು ತೆಗೆದು ಈ ರೀತಿ ಸತ್ತೆಯನ್ನು ತೆಗೆಯಬೇಕು, ಆಮೇಲೆ ಸಮನಾಗಿ ಹದ ಮಾಡಿಕೊಳ್ಳಬೇಕು.
ಪಾತಿಗಳನ್ನು ಬದು ಮಾಡಿದ ನಂತರ ಪಾತಿಗಳಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರವನ್ನು ಮಿಶ್ರಣ ಮಾಡಿಕೊಳ್ಳಬೇಕು. ಆಮೇಲೆ ಅದನ್ನು ಮುಚ್ಚಬೇಕು ಮಣ್ಣಿನಿಂದ. ಈಗ ನೋಡಿ, ಒಂದು ಕೈತೋಟ ಮಾಡಿಕೊಳ್ಳಬೇಕಾದರೆ ಎಷ್ಟು ಯಾವ ಥರ ಮಾಡಿಕೋಬೇಕು ಅಂದರೆ, ಫಸ್ಟು ಭೂಮಿಯನ್ನು ಹದ ಮಾಡಬೇಕು. ಆಮೇಲೆ ಭೂಮಿಯನ್ನು ಹದ ಮಾಡಿಕೊಂಡು ಸತ್ಯಾದಿ ಪಾತಿಗಳನ್ನು ಕಟ್ಟಬೇಕು. ಪಾತಿಯನ್ನು ಕಟ್ಟಿ ನ್ಯಾಟಿ ಗೊಬ್ಬರ ಹಾಕಿ ಅದನ್ನು ಮಣ್ಣಿನಿಂದ ಮುಚ್ಚಬೇಕು. ಮಣ್ಣಿನಿಂದ ಮುಚ್ಚಿ ಎರಡು ದಿನದ ನಂತರ ಬಿತ್ತನೆ ಬೀಜಗಳನ್ನು ಒಂದೊಂದು ಮಡಿಯಲ್ಲಿ ಒಂದೊಂದು ಥರದ ಬಿತ್ತನೆ ಬೀಜಗಳನ್ನು ಹಾಕಬೇಕು. ಹಾಕಿದ ನಂತರ ಅವು ನ್ಯಾಟಿ ಗೊಬ್ಬರ ಇರುವುದರಿಂದ ಮೊಳಕೆ ಪ್ರಮಾಣ ತುಂಬಾ ಜಾಸ್ತಿ ಇರುತ್ತದೆ. ಒಂದು ಅಡಿಯ ಅಂತರದಲ್ಲಿ ಬೀಜಗಳನ್ನು ನೆಡಬೇಕು. ಈಗ ನೋಡಿ, ಪಾತಿ ಇದೆ ಅಲ್ವಾ, ಅಲ್ಲಿ ನೀರು ಹಾಕೋಕ್ಕೂ ಅನುಕೂಲ ಆಗುತ್ತೆ. ಅಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಓಡಾಡಬಹುದು. ಮಡಿಗಳಿಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಬೀಜಗಳಿಗೆ ಈ ಥರ ಹಾಕೊಳ್ಳೋಕ್ಕೂ ಅನುಕೂಲ ಆಗುತ್ತದೆ. ಎಲ್ಲ ಮಹಿಳೆಯರು ಇದೇ ಥರ ಮಾಡಿಕೊಂಡು ಒಳ್ಳೆಯ ತರಕಾರಿಯನ್ನು ತಿನ್ನಬೇಕು. ಪ್ರಿಯ ವೀಕ್ಷಕರೇ, ಈಗ ತಾನೇ ನೀವು ಮಾಹಿತಿಯನ್ನು ತಿಳಿತಾ ಬಂದಿದ್ದೀರಿ. ನಮ್ಮ ಗ್ರೀನ್ ಫೌಂಡೇಶನ್ ಸಂಸ್ಥೆಯ ವತಿಯಿಂದ MKSP ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮಹಿಳಾ ಸ್ವಸಹಾಯ ಸಂಘಗಳಿಗೆ ನಾವು ತರಕಾರಿ ಬೀಜಗಳನ್ನು ಯಾವ ಕೆಲವೊಂದು ವಿಧಾನದಲ್ಲಿ ಬೆಳಿಬೋದು ಅನ್ನೋದನ್ನು ನಾವು ಈಗಾಗಲೇ ತಿಳಿಸ್ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತು ನಾವು ಈ ಬೇವಿನ ಮರದೊಡ್ಡಿನಲ್ಲಿ ಶಿವರತ್ನಮ್ಮ ಅವರಿಗೆ ಫರ್ಮಕಲ್ಚರ್ ವಿಧಾನದಲ್ಲಿ ವಿವಿಧ ತರಕಾರಿ ಬೀಜಗಳನ್ನು ನೆಡೋದ್ರಿಂದ ತರಕಾರಿಗಳನ್ನು ಹೇಗೆ ಬೆಳಿಬೋದು, ಮತ್ತು ಆ ತರಕಾರಿಯನ್ನು ಬೆಳೆದು ಯಾವ ರೀತಿ ತಮ್ಮ ಮನೆಯೊಳಗೆ ಬಳಕೆಯನ್ನು ಮಾಡ್ಕೋಬೋದು ಅನ್ನೋದನ್ನು ನಾವು ತಿಳಿಸ್ಕೊಟ್ವಿ. ಈಗ ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ, ಮಹಿಳಾ ಸ್ವಸಹಾಯ ಸಂಘಗಳು ಹೆಚ್ಚು ಶ್ರಮವನ್ನು ಪಡ್ತಾ ಇದ್ದಾರೆ, ಮತ್ತು ಹೆಚ್ಚು ತರಕಾರಿಗಳನ್ನು ಮನೆ ಬಳಕೆಗೆ ಬಳಸ್ತಾ ಇರೋದು ಈಗ ನಾವೆಲ್ಲ ನಮಗೆ ಗೊತ್ತೇ ಇದೆ. ಇಲ್ಲಿ ನಮ್ಮ ಶಿವರತ್ನಮ್ಮವರು ಮೊದಲಿಗೆ ತರಕಾರಿಯನ್ನು ಬಳಕೆ ಮಾಡ್ತಾಯಿದ್ರು, ಬೇರೆ ಬೇರೆ ಕಡೆಯಿಂದ ಹೋಗಿ ತಗೊಬರ್ತಾಯಿದ್ರು, ಅವರಿಗೆ ತುಂಬ ಖರ್ಚು ವೆಚ್ಚ ಜಾಸ್ತಿ ಆಗ್ತಾಯಿತ್ತು. ಆದರೆ ಇತ್ತೀಚಿನ 3 ವರ್ಷಗಳಿಂದ 2012 2013 ಮತ್ತು ಈ 2014 ಸಾಲಿನಲ್ಲಿ ಮುಖ್ಯವಾಗಿ ಅವರೇ ತಾಜಾ ತರಕಾರಿಯನ್ನು ಬೆಳ್ಕೊಳ್ತಾ ಇರೋದ್ರಿಂದ ಮನೆಗೆ ಬೇಕಾಗಿರುವಂಥ ತರಕಾರಿ ಮನೆಗೆ ಸಿಗ್ತಾ ಇದೆ, ಮತ್ತು ಅವರು ಖರ್ಚು ಮಾಡ್ತಿರುವಂಥ ವೆಚ್ಚನೂ ಕೂಡ ಕಡಿಮೆ ಆಗ್ತದೆ, ಮತ್ತು ಅವರಿಗೆ ಆರ್ಥಿಕ ಜೀವನ ಮಟ್ಟನೂ ಕೂಡ ಸ್ವಲ್ಪ ಮಟ್ಟಿಗೆ ಅವರಿಗೆ ಸುಧಾರಣೆಯನ್ನು ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ಈ ರೀತಿ ನಾವು ಏನು MKSP ಯೋಜನೆ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದೀವಿ, ಈ ರೀತಿ ಎಲ್ಲ ಸ್ವಸಹಾಯ ಸಂಘದವರು ಇದನ್ನು ಅಳವಡಿಸ್ಕೊಂಡ್ರೆ ಅವರ ಆರ್ಥಿಕ ಜೀವನ ಮಟ್ಟ ಅಭಿವೃದ್ಧಿ ಆಗ್ತದೆ ಅಂತ ನಮ್ಮ ಉದ್ದೇಶವನ್ನು ಇಟ್ಟುಕೊಂಡು ಈ ರೀತಿ ಬೆಳವಣಿಗೆ ಆಗಬೇಕು ಅಂತಲೇ ನಾವು ನಮ್ಮ ಗ್ರೀನ್ ಫೌಂಡೇಶನ್ ಸಂಸ್ಥೆ ಈ MKSP ಯೋಜನೆ ಅಡಿಯಲ್ಲಿ ಶ್ರಮವನ್ನು ಪಡ್ತಾ ಇದೆ. ಈ ವಿಚಾರವನ್ನು ಮತ್ತಷ್ಟು ಇನ್ನು ಪ್ರಸ್ತುತವಾಗಿ ವಿಸ್ತರಣೆಯನ್ನು ಮಾಡ್ತಾ ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನೋದೇ ನಮ್ಮ ಗ್ರೀನ್ ಫೌಂಡೇಶನ್ ಸಂಸ್ಥೆಯ ಮುಖ್ಯ ಉದ್ದೇಶ ಆಗಿರ್ತದೆ.